ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ನೀವು ಕ್ಯಾಂಪೇನ್ ಮಾಡ್ತಿದ್ದೀರಿ. ಎಷ್ಟು ವಿಶ್ವಾಸ ಇದೆ? 100ಕ್ಕೆ 100 ವಿಶ್ವಾಸ ಇದೆ ಸರ್. ಜನ ನಮ್ಮನ್ನ ಕೈ ಹಿಡಿತಾರೆ ಅನ್ನುವಂತಹ 100ಕ್ಕೆ 100 ವಿಶ್ವಾಸ ನನಗಿದೆ. ನಮ್ಮ ಪಕ್ಷ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಅದು ಸಮಾಜದೊಳಗಿರುವಂತಹ ಕಟ್ಟಕಡೆ ವ್ಯಕ್ತಿಗೂ ಕೂಡ ಅದು ನೆರವಾಗಿದೆ. ಸೊ ಆ ಒಂದು ಭರವಸೆದ ಮೇರೆಗೆ ವಿಶೇಷವಾಗಿ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಜನರ ಒಂದು ಸೇವೆ ಮಾಡುವಂತಹ ಮನೋಭಾವನೆಯಿಂದ ಬಂದಿದ್ದೀನಿ. ಸೊ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ನಂಬಿಕೆ ನನಗಿದೆ. ಮೊದಲು ಪ್ರಾರಂಭಿಕ ಚುನಾವಣೆ ಘೋಷಣೆ ಆದಾಗ ಅವತ್ತಿನ ಲೆಕ್ಕಾಚಾರಗಳು ಬೇರೆ, ಬಟ್ ನೀವೇ ಒಂದು ತಿಂಗಳ ಹಿಂದೆ ಮತ್ತೆ ಇವತ್ತು ನೋಡಿದಾಗ ಏನನ್ಸುತ್ತೆ ಬಾಗಲಕೋಟೆ ಕ್ಷೇತ್ರದಲ್ಲಿ? ಐ ಫೀಲ್ ಲೈಕ್ ನಮ್ಮ ಕಾರ್ಯಕರ್ತರಿಗೆ ತುಂಬಾ ಉತ್ಸಾಹ ಇದೆ. ಅವರು ಈ ಸರಿ ಈ ಒಂದು 20 ವರ್ಷಗಳ ಒಂದು ಇತಿಹಾಸವನ್ನ ನಾವು ಮೀರಿ ಒಂದು ಹೊಸ ಇತಿಹಾಸವನ್ನ ಬರಿಬೇಕು ಮಾಡ್ತೀರಿ ಸರ್ ಒಳಗ ಕರೆಕ್ಟ್ ಅಲ್ಲ. ಸೊ ಐ ಫೀಲ್ ಲೈಕ್ ನಮ್ಮ ಕಾರ್ಯಕರ್ತರನ್ನ ನೋಡಿದ್ರೆ ಅವರು ಅವರಲ್ಲಿರುವಂತಹ ಉತ್ಸಾಹ ಹಾಗೂ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಹುಮ್ಮಸ್ಸು ಅದೆಲ್ಲವನ್ನು ನೋಡಿದ್ರೆ ಜಯ ಕಾಂಗ್ರೆಸ್ ಪಕ್ಷಕ್ಕೆ ನಿಶ್ಚಿತ ಅನ್ನುವಂತಹ ಮಾತನಾಡಿ ಅನ್ಸುತ್ತೆ. ನಿಮ್ಗೆ ಒಂದು ವಿಷನ್ ಇದೆ, 4 ಬಾರಿಗಿದಂತ ಗದ್ದಿಗೌಡರು ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ಸಿಗರು ಪೋಸ್ಟ್ ಮಾಡ್ತಿರ್ತಾರೆ. ಬಹಳಷ್ಟು ಬಾರಿ ಪ್ರಶ್ನೆ ಮಾಡಿದ್ದಾರೆ ಗದ್ದಿಗೌಡರಿಗೆ, ಏನ್ ಸಾಧನೆ 4 ಬಾರಿ ಗೆದ್ರಿ, ಒಂದ್ ಪ್ರಶ್ನೆ ಕೇಳಿಲ್ಲ ಲೋಕಸಭೆ ಹಾಗೆ ಅನ್ನೋದು. ಬಟ್ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಬಾಗಲಕೋಟೆ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ. ಸಂಯುಕ್ತ ಪಾಟೀಲ್ ಅವರು ಕಂಡಂತೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗ್ಬೇಕು, ಬಾಗಲಕೋಟೆಗೆ ಏನ್ ಬೇಕು? ಬಾಗಲಕೋಟೆಯ ಒಂದು ಅತಿ ದೊಡ್ಡ ಸಮಸ್ಯೆ ಯಾವುದು ಅಂತ ಅಂದ್ರೆ ಅದು UKP ಸಂತ್ರಸ್ತರ ಸಮಸ್ಯೆ. ಇಲ್ಲಿ UKPಯ ವಿಷಯ ಬಹಳ, ಅದೊಂದು ಕಾಂಪ್ಲೆಕ್ಸ್ ವಿಷಯ, ಬಹಳ ಇಂಪಾರ್ಟೆಂಟ್ ವಿಷಯ ಅದು. ಆ ಒಂದು ವಿಷಯದ ಪರವಾಗಿ ದೆಹಲಿಯಲ್ಲಿ ನಮ್ಮ ಧ್ವನಿಯಾಗಿ ನಾನು ಸಂಸದೆ ಆದರೆ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಪೂರ್ಣ ನಂಬಿಕೆ ಇದೆ. ಯಾಕಂತಂದ್ರೆ ಇಲ್ಲಿರುವಂತಹ ಜನರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರ ಒಂದು ತ್ಯಾಗದಿಂದ ಹಲವಾರು ಜಿಲ್ಲೆಯ ರೈತರು ಬದುಕ್ತಾರೆ. ಸೊ ಅವರ ಅವರ ಬದುಕಿಗೆ ನಾವು ನೆರವನ್ನು ನೀಡಬೇಕು ಅನ್ನುವಂತಹ ಒಂದು ಆಲೋಚನೆಯಿಂದ ನಾವು UKP ಸಂತ್ರಸ್ತರಿಗೆ ಒಂದು ನೆರವನ್ನು ನೀಡಬೇಕು ಅನ್ನೋ ಅಂತಹ ನಿಟ್ಟಿನಲ್ಲಿ ನಾನು UKP ಒಂದು ವಿಷಯನ ದೆಹಲಿಯಲ್ಲಿ ಎತ್ತಿ ಹಿಡಿಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅದರ ಜೊತೆ ಜೊತೆಯಾಗಿ ಬಹಳಷ್ಟು ಯುವಕರು ಇಲ್ಲಿ ತಮ್ಮ ಜಮೀನನ್ನು ಕಳ್ಕೊಂಡು ವಿದ್ಯಾಭ್ಯಾಸವನ್ನು ಕಲ್ಕೊಂಡು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಸೊ ಅಂಥ ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸ್ಕೊಡುವಂತಹ ಹೊಸ ಇಂಡಸ್ಟ್ರೀಸ್ಗಳನ್ನು ಬಾಗಲಕೋಟೆ ಜಿಲ್ಲೆಗೆ ತರಬೇಕು, ನಮ್ಮ ಯುವಕರಿಗೆ ಇಲ್ಲೇ ಕೆಲಸ ಮಾಡುವಂತಹ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ವಿಶೇಷವಾಗಿ ಬಾಗಲಕೋಟೆ ಕುರ್ಚಿ ರೈಲ್ವೆ, ಆ ರೈಲ್ವೆ ಸುಮಾರು 30 ವರ್ಷಗಳಿಂದ ಇನ್ನೂ ನಡೀತಾನೆ ಇದೆ. 30 ಇಯರ್ಸ್, ಯಾ, ಇಟ್ಸ್ ಮೋರ್ ದನ್ 30 ಇಯರ್ಸ್ ಆ್ಯಕ್ಚುಲಿ. ಸೊ 30 ಇಯರ್ಸಲ್ಲಿ ಅದು 140 ಕಿಲೋಮೀಟರ್ಸಲ್ಲಿ ಬರೀ 37 ಕಿಲೋಮೀಟರ್ ಮಾತ್ರ, ಇನ್ನು 37 ಕಿಲೋಮೀಟರ್ ಕಂಪ್ಲೀಟ್ ಆಗಿಲ್ಲ, ಆಗ್ತಾ ಇದೆ. ಸೊ ಆ ವಿಷಯದ ಬಗ್ಗೆನೂ ಕೂಡ 10 ವರ್ಷ ಮೇಲೆ ಕೇಂದ್ರದಲ್ಲೂ ಸರ್ಕಾರ ಆಯಿತು, ರಾಜ್ಯದಲ್ಲಿಯೂ ಸರ್ಕಾರ ಆಯಿತು. ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಆ ಯೋಜನೆಯನ್ನು ಕೂಡ ಕಂಪ್ಲೀಟ್ ಆಗಿದೆ. ಆಶ್ಚರ್ಯ, ತುಂಬಾ ಚೆನ್ನಾಗಿ ಕ್ಲೈಮ್ ಮಾಡ್ತಾರೆ ಬಿಜೆಪಿ ನಾಯಕರು. ಮಾತಾಡಿಸಬೇಕಾದ್ರೆ ಅತಿ ಹೆಚ್ಚು ವೇಗವಾಗಿ ರಸ್ತೆಗಳನ್ನ ಮಾಡ್ತಿದ್ದೀವಿ, ಅತಿ ಹೆಚ್ಚು ವೇಗವಾಗಿ ರೈಲ್ವೆ ಹಳಿಗಳನ್ನ ಹಾಕ್ತಿದ್ದೀವಿ, ಅತಿ ಹೆಚ್ಚು ವೇಗವಾಗಿ ನಾವು ಬುಲೆಟ್ ಟ್ರೈನ್ಗಳ ಕಾಮಗಾರಿ ಮಾಡ್ತಿದ್ದೀವಿ ಅಂತಾರೆ. ನೀವು ಕುರ್ಚಿ ಮತ್ತೆ ಈ ರೈಲ್ವೆ ಮಾರ್ಗ ಯಾಕೆ ಮತ್ತಿಷ್ಟು ತಡ ಅಂತ ನಾನು ಹೇಳಿದ್ನಲ್ಲ ಸರ್, ಎಲ್ಲ ರಾಜ್ಯಕ್ಕೂ ವಿಶೇಷವಾಗಿ ನಮ್ಮ ರಾಜ್ಯದೊಳಗಿರುವಂತಹ ಎಲ್ಲ ನನ್ನ ಜನರಿಗೂ ಕೂಡ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಸಂಸದರು ನಿಮ್ಮ ವಿಷಯವನ್ನ ಎತ್ತಿ ಹಿಡಿಯುವಂತಹ ಇಚ್ಛಾಶಕ್ತಿ ಅವರಲ್ಲಿ ಇರಬೇಕು. ಆ ಇಚ್ಛಾಶಕ್ತಿ ಕೊರತೆಯಿಂದ ಬಹಳಷ್ಟು ಸಮಸ್ಯೆಗಳು ಹಂಗೆ ಉಳಿತವೆ. ಇವತ್ತು ನಮ್ಮ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಬಹಳ ಜಾಸ್ತಿ ಅಭಿವೃದ್ಧಿ ಆಗಬೇಕಾಗಿತ್ತು, ಆದರೆ ಇನ್ನೂ ಆಗಿಲ್ಲ. ಅದು ಯಾಕೆ? ರಾಜಕೀಯ ಇಚ್ಛಾಶಕ್ತಿಯ ಸ್ವಲ್ಪ ಕೊರತೆ ಇದೆ ನಮಗೆ. ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ರಾಜಕಾರಣಿಗಳು ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ಒಂದು ವಿಷ್ಯೂಸ್ಗಳನ್ನು ರೆಪ್ರೆಸೆಂಟ್ ಮಾಡುವಂತಹ ಆಲೋಚನೆಯನ್ನು ಇಟ್ಕೊತಾರೋ ಅಂಥ ರಾಜಕಾರಣಿಗಳನ್ನು ನಾವು ಆಯ್ಕೆ ಮಾಡ್ಕೊಬೇಕು. ಇವಾಗ ಬಾಗಲಕೋಟೆ ಕುರ್ಚಿ ರೈಲ್ವೆ ನೀವು ನೋಡಿದ್ರೆ ಇನ್ ಕಂಪ್ಯಾರಿಸನ್ ಗದಗಿಂದ ವಾಡಿ ರೈಲ್ವೆ ಇದೆ, ಅದು ನಮ್ಗಿಂತ ನಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆದ್ಮೇಲೆ ಸ್ಯಾಂಕ್ಷನ್ ಆಗಿರುವಂತಹ ಪ್ರಾಜೆಕ್ಟ್, ಅದು ಆಲ್ಮೋಸ್ಟ್ 80-90 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಹಲವಾರು ಯೋಜನೆಗಳು ನಮ್ಮ ನಂತರ ಶುರು ಆಗಿರೋದು, ಅವೆಲ್ಲ ಕಂಪ್ಲೀಟ್ ಆಗುವ ಹಂತದಲ್ಲಿವೆ. ನಮ್ಗಿಂತಲೂ ಹೆಚ್ಚು ವೇಗವಾಗಿ ಪ್ರೋಗ್ರೆಸ್ ಆಗಿದೆ ಅದರಲ್ಲಿ, ಆದರೆ ನಮ್ಮ ಯೋಜನೆ ಮಾತ್ರ ಇದೇ ಹಂತದಲ್ಲಿದೆ ಇನ್ನು. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಬಾಗಲಕೋಟೆ ಕುಡಿಚಿ ರೈಲ್ವೆನ ಕಂಪ್ಲೀಟ್ ಮಾಡಬೇಕು. ಇನ್ನು ಹಲವಾರು ಯೋಜನೆಗಳು ನಾವು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ಯಾವುದೇ ಯೋಜನೆಗಳನ್ನು ಕೂಡ ಇನ್ನು ಇಲ್ಲಿ ವಿಶೇಷ ಅನುದಾನ ಮೂಲಕ